ದೇಹ ಶುಚಿ ಮಾಡಬೇಕು ಅಂತ ಯೋಚನೆ ಮಾಡಿ ಏನು ಮಾಡಿದ? ಆದಿ ಋಷಿಗಳನ್ನು ಸೃಷ್ಟಿ ಮಾಡಿದ. ಸನಕಂಚ ಸನಂದಂಚ ಸನಾತನ ಮಥಾತ್ಮ ಭೂಹು ಸನತ್ ಕುಮಾರಂಚ ಮುನೀನ್ ನಿರಗ್ನೀನ್ ನಿಷ್ಕ್ರಿಯನ್ ಊರ್ಧ್ವರೇತ ಸಹ. ನಾಲ್ಕು ಜನ ಮೂಲಭೂತವಾದ ಋಷಿಗಳು. ಋಷಿಗಳ ಪರಂಪರೆಯಲ್ಲಿ ಚತುರ್ಮುಖರಿಂದ ಮೊಟ್ಟ ಮೊದಲು ಸೃಷ್ಟಿಯಾದ ನಾಲ್ಕು ಮಂದಿ, ಸನಕ ಸನಂದನ ಸನಾತನ ಸನತ್ ಕುಮಾರ ಅಂತ. ಇದರಲ್ಲಿ ಮೂವರಿಗೆ ಕೊನೆಯವನಿದ್ದಾನೆ, ಅವನು ಬೇರೆ ಹೇಳಿದ್ದು ನೋಡಿ. ಸನಕಂಚ ಸನಂದಂಚ ಸನಾತನಂ ಅಥ ಸನತ್ ಕುಮಾರ. ಈ ಮೂರು ಜನರು ಒಂದು ಕೆಟಗರಿ. ಆ ಮೂವರಿಗಿಂತ ಎಷ್ಟೋ ಎತ್ತರದಲ್ಲಿರುವವ ಸನತ್ ಕುಮಾರ. ಅದನ್ನು ಅವನನ್ನು ಬೇರ್ಪಡಿಸಿದರು. ಅದು ಯೋಗ್ಯತೆಯಲ್ಲಿ ಬಹಳ ಎತ್ತರದವ. ಎಷ್ಟು ಎತ್ತರದವ ಅಂದರೆ, ಸನತ್ ಕುಮಾರ ವಿಷ್ಣುವಿನ ಮಗನಾಗಿ ಪ್ರದ್ಯುಮ್ನನಾಗಿ ಹುಟ್ಟಿದವನು ಯಾರೋ ಅವನೇ ಚತುರ್ಮುಖನ ಮಗನಾಗಿ ಸನತ್ ಕುಮಾರ. ಅವನೇ ಶಿವನ ಮಗನಾಗಿ ಸ್ಕಂದ. ಅವನ ಯೋಗ್ಯತೆಯಲ್ಲಿ ಇಂದ್ರನಿಗೆ ಸಮಾನ ಸ್ಕಂದ. ಹಾಗಾಗಿ ಅವನನ್ನು ಅಥ ಅಂತ. ಅಥ ಅನ್ನೋದರಿಂದ ಇದು ಬಹಳ ಮುಖ್ಯವಾದ ಅವತಾರ. ಈ ನಾಲ್ಕು ಜನರಲ್ಲಿ ಇವರು ನಾಲ್ಕು ಜನರು ಸೋದರರು, ಆದರೆ ಇವನು ಬಹಳ ಇಂಪಾರ್ಟೆಂಟ್. ಅಂದರೆ ಸನತ್ ಕುಮಾರ, ಸನಕ, ಸನಂದನ, ಸನಾತನ ಇವರನ್ನು ಸೃಷ್ಟಿ ಮಾಡಿದ ಯಾರು? ಆತ್ಮಭೂಹು, ಭಗವಂತನ ಮಗನಾದ ಚತುರ್ಮುಖ. ತಾನು ನಾಲ್ಕು ಜನ ಋಷಿಗಳನ್ನು ಸೃಷ್ಟಿ ಮಾಡಿದ. ಯಾಕೆ? ಭಗವಂತನ ಧ್ಯಾನದಿಂದ ಮನಸ್ಸು ಸ್ವಚ್ಛವಾಗಿತ್ತು, ಮನಸ್ಸು ಪ್ರಫುಲ್ಲವಾಗಿತ್ತು. ಅದರಿಂದ ನಿರಗ್ನಿಯನ್ನು ಊರ್ಧ್ವರೇತ ಸಹ ಅವ್ರಿಗೆ ಸೃಷ್ಟಿ ಮಾಡುವಾಗಲೇ ಗೊತ್ತಿದೆ ಅವನಿಗೆ ಇವರಿಂದ ಏನೂ ಉಪಯೋಗ ಇಲ್ಲ. ಯಾಕಂದರೆ ಸೃಷ್ಟಿ ಮುಂದುವರಿಸುವುದಕ್ಕೆ ಆಗೋದಿಲ್ಲ. ಅವರು ಒಳ್ಳೆಯವರು, ಅವರು ಜ್ಞಾನಿಗಳು, ಆದರೆ ಅವರು ಸೃಷ್ಟಿಯನ್ನು ಮುಂದುವರಿಸೋರಲ್ಲ. ಯಾಕೆಂದರೆ ಊರ್ಧ್ವರೇತ ಸಹ ಅವರು ಅನಾದಿ ಬ್ರಹ್ಮಚಾರಿಗಳವರು. ಎಂದೂ ಕೂಡ ಮದುವೆಯಾಗುವ ಸಂಭವ ಇಲ್ಲ. ಸೃಷ್ಟಿ ಮಾಡುವಾಗಲೇ ಇದೊಂದು ವಿಚಿತ್ರ, ಮುಂದೆ ಸೃಷ್ಟಿ ವಿಸ್ತಾರ ಆಗಬೇಕು ಅಂತ ಯೋಚನೆ ಮಾಡಿ ಮೂರು ನಾಲ್ಕು ಜನ ಸೃಷ್ಟಿ ಮಾಡಿದ. ಅವರು ಊರ್ಧ್ವರೇತಸ್ಸುಗಳಾದರು. ಊರ್ಧ್ವರೇತಸ್ಸು ಅನ್ನುವಂಥದ್ದು ಅದು ಪ್ರಾಚೀನರು ಕಲಿತಂಥ ಒಂದು ವಿದ್ಯೆ. ರೇತಸ್ಸು ಕೆಳಮುಖವಾಗಿದ್ದರೆ ಸಂತಾನ ಆಗುತ್ತೆ, ಅದು ಮೇಲಕ್ಕೆ ಹೋದರೆ ಮಕ್ಕಳಾಗೋದೆ. ನಮ್ಮ ರೇತಸ್ಸನ್ನು, ಇಂದ್ರಿಯವನ್ನು ಅದನ್ನು ಊರ್ಧ್ವಮುಖಗೊಳಿಸುವಂಥದ್ದು ಅದು ಕುಂಡಲಿನಿ ಶಕ್ತಿಯ ಜಾಗೃತಿಯಿಂದ ಅದನ್ನು ಮೇಲಕೊಂಡು ಕೂಡಿಸಿಬಿಟ್ರೆ ಮತ್ತು ಎಂದೂ ಕೂಡ ಸೆಕ್ಸ್ ಬೇಕು ಅಂತ ಅನ್ನಿಸುವುದಿಲ್ಲ. ಇವರು ಹುಟ್ಟುವಾಗಲೇ ಸೆಕ್ಸನ್ನು ನಿರಾಕರಣೆ ಮಾಡಿ ಊರ್ಧ್ವರೇತಸ್ಸುಗಳಾಗಿ ಹುಟ್ಟಿದವರು. ಇದು ಇವತ್ತು ಮಾಡರ್ನ್ ಸೈಕಾಲಜಿಗೆ ಈ ಸಂಗತಿಯೇ ಗೊತ್ತಿಲ್ಲ. ವಿವೇಕಾನಂದರು ಹೇಳ್ತಿದ್ರು ಏನು ಅಂದರೆ, ಫ್ರಾಯ್ಡನಿಗೆ ಸೈಕಾಲಜಿಯ ಮೂಲ ಸೆಕ್ಸ್ ಅಂತ ಹೇಳ್ತಾನೆವ, ಆದರೆ ಭಾರತೀಯ ಸನ್ಯಾಸಿಗಳ ವಿಷಯವೇ ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಊರ್ಧ್ವರೇತಸ್ಸು ಅಂತ ಒಂದು ಹೊಸ ಸಂಗತಿ ಅವನ ತಲೆಗೆ ಹೋಗಿರಲಿಲ್ಲ. ಅವರ ಪ್ರಕಾರ ಎಲ್ಲ ಚಿಂತನೆ, ಒಂದು ಮಗು ತಾಯಿಯ ಎದೆ ಹಾಲು ಕುಡಿಯೋದು ಹಿಂದೆ ಒಂದು ಸೆಕ್ಸ್ ಇದೆ ಅಂದರೆ ಸೆಕ್ಸನ್ನು ಬಿಟ್ಟು ಯೋಚಿಸಲಿಕ್ಕೆ ಬರಲಿಲ್ಲ ಪಾಶ್ಚಾತ್ಯರಿಗೆ. ಅದನ್ನ ಸೈಕಾಲಜಿ ಅಂದರೆ ಸೆಕ್ಸ್ ಆಗೋಯ್ತು. ಸೊ ಸೈಕಾಲಜಿ ಹೋಗಿ ಸೆಕ್ಸಾಲಜಿ ಆಯಿತು. ಆದರೆ ಸೆಕ್ಸನ್ನು ಮೀರಿ ಬದುಕುವುದಕ್ಕೆ ಒಂದು ವಿಧಾನ ಇದೆ ಅನ್ನೋದು ಭಾರತೀಯ ಋಷಿಮುನಿಗಳಿಗೆ ಗೊತ್ತಿತ್ತು ಅಂತ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ. ಅದನ್ನು ಇವರು ಮೊಟ್ಟ ಮೊದಲು ಸೃಷ್ಟಿಯಾದವರು. ಪಾಪ ಅವರು ಸೃಷ್ಟಿ ಮಾಡಬೇಕು ಅಂತ ಸೃಷ್ಟಿ ಮಾಡಿದ್ದವರನ್ನು. ಅವರು ಊರ್ಧ್ವರೇತ ಸಹ ಅವರು ಸೃಷ್ಟಿ ಮಾಡದೆ ತನ್ನ ರೇತಸ್ಸನ್ನು ಊರ್ಧ್ವಮುಖವಾಗಿ ಸ್ಥಗನ ಮಾಡಿಬಿಟ್ರು. ಅವರಿಗೆ ಸೆಕ್ಸಿನ ಚಿಂತೆಯೇ ಇಲ್ಲ. ಮತ್ತು ಹೇಗೆ ಸೃಷ್ಟಿ ಮಾಡಬೇಕು? ಒಂದು ಸಂಗತಿ, ಆವಾಗ ಇನ್ನೂ ಹೆಣ್ಣು ಗಂಡಿನ ಸಮಾಗಮದಿಂದ ಹುಟ್ಟುವುದು ಅನ್ನೋ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ. ಅದು ಮುಂದೆ ಹೇಳ್ತಾರೆ ಅದನ್ನು. ಆದರೆ ಇವರು ಹೆಣ್ಣು ಗಂಡಿನ ಸಮಾಗಮ ಅಷ್ಟೇ ಅಲ್ಲ, ನಿರಗ್ನಿಯನ್ನು ಅಂದರು. ಅಂದರೆ ಅಗ್ನಿ ಮೂಲಕವಾದಂಥ ಆರಾಧನೆ ಮಾಡುವುದು ಸಾಗ್ನಿಕರು ಅಂತ. ಸನ್ಯಾಸಿಗಳಿಗೆ ಅಗ್ನಿ ಮೂಲಕವಾದ ಆರಾಧನೆ ಇಲ್ಲ, ಅಗ್ನಿ ತ್ಯಾಗ ಮಾಡಿದವರು. ಯಾಕೆಂದರೆ ಅವ್ರ ಹೃದಯದಲ್ಲೇ ಅಗ್ನಿ ನಾರಾಯಣನನ್ನು ಉಪಾಸನೆ ಮಾಡುವರು ಹೊರತು ಬೆಂಕಿಯಲ್ಲಿ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಹೋಮ ಮಾಡಲಿಕ್ಕಿಲ್ಲ. ಅಂದರೆ ಒಟ್ಟಿಗೆ ವ್ಯಾವಹಾರಿಕ ಪ್ರಪಂಚದಿಂದ ತನ್ನನ್ನು ವಿಡ್ರಾ ಮಾಡಿ ಅವರಿಗೆ ಬಾಹ್ಯ ಕರ್ಮಗಳೂ ಇಲ್ಲ, ಸಂಸಾರವೂ ಇಲ್ಲ. ಕೇವಲ ಭಗವತ್ ಚಿಂತನೆಗೋಸ್ಕರ ಹುಟ್ಟಿ ಬಂದವರು. ಚತುರ್ಮುಖನಿಗೆ ಸೃಷ್ಟಿ ವಿಸ್ತಾರ ಆಗಬೇಕು ಅಂತ ಗೊತ್ತಿದ್ರು. ಇದು ಇನ್ನೊಂದು ವಿಚಿತ್ರ, ಭಗವಂತನ ಸಂಕಲ್ಪ. ಈ ಮುಂದೆ ಸೃಷ್ಟಿ ವಿಸ್ತಾರ ಮಾಡದ ನಾಲ್ಕು ಜನರಲ್ಲಿ ಸೃಷ್ಟಿ ಮಾಡಿಬಿಟ್ಟ. ಅವರು ವಿಷಯ ಏನು ಅಂದರೆ, ಬರೇ ಸೃಷ್ಟಿ ವಿಸ್ತಾರ ಮಾಡಲಿಲ್ಲ ಅಲ್ಲ,
ಅವರು ಅಗ್ನಿಯನ್ನು ಒಳಗೆ ಸೇರಿಸಿಕೊಂಡು ಊರ್ಧ್ವರೇ ತಸ್ಕರಾಗಿ ಬದುಕಿದ್ದೆ ಅವರು ಇಡೀ ಆ ಋಷಿಗಳು ತಮ್ಮ ಜೀವನದ ಉದ್ದಕ್ಕೂ ಕಾಣಿಸಿಕೊಳ್ತಾ ಇದ್ದ ಕಾಲದಲ್ಲಿ ಈಗೇನು ಕಾಣಿಸಿಕೊಳ್ಳಲ್ಲ ಬಿಡಿ ಅವರು ಋಷಿಗಳು ಹಿಂದೆ ಜ್ಞಾನಿಗಳ ಲೋಕದಲ್ಲಿ ಸಂಪರ್ಕ ಇದ್ದಾಗ ಅವರು ಹೇಗೆ ಕಾಣಿಸಿಕೊಳ್ತಿದ್ರು ಅಂದರೆ ಸುಮಾರು 6-8 ವರ್ಷದ ಮಗುವಿನಂತೆ ಕಾಣಿಸಿಕೊಳ್ತಿದ್ರು ಎಲ್ಲರೂ ಹಾಗಾಗಿ ಅವರಿಗೆ ಸಂಸಾರದ ಅಥವಾ ಪ್ರಪಂಚದ ವಿಸ್ತಾರದ ಆಸೆಯೇ ಇಲ್ಲ ಸುಮಾರು 6-7 ವರ್ಷದ ಹುಡುಗರ ಹಾಗೆ ಎಲ್ಲರೂ ಮುಂದೆ ಜಯ ವಿಜಯರಿಗೆ ಶಾಪ ಕೊಡ್ತಾರೆ ಅವರು ಭಗವಂತನನ್ನು ನೋಡಲಿಕ್ಕೆ ಹೋದಾಗ ಆಗ ಚಿಕ್ಕ ಹುಡುಗರಂತೆ ಹೋಗಿದ್ದಾರೆ ಅವರು ಹಾಗಾಗಿ ಆದರೆ ಅವರು ದೇಹದ ವಯಸ್ಸು ಚಿಕ್ಕದು ಚಿಕ್ಕವರಂತೆ ಇವಾಗ ನೀವು ಒಬ್ಬ ಆಟೋಬಯೋಗ್ರಫಿ ಆಫ್ ಎ ಯೋಗಿ ಅಂತ ಒಂದು ಪುಸ್ತಕ ಪ್ರಕಟ ಆಗಿದೆ ನೀವು ಕೆಲವರಾದರೂ ಓದಿರ್ತೀರ ಅದರಲ್ಲಿ ಅವರು ಹೇಳ್ತಾರೆ ಅವರಿಗೆ ಮೂಲಗುರು ಒಬ್ಬರು ಅವರು ಹಿಮಾಲಯದಲ್ಲಿ ಇದ್ದಾರೆ ಅವರಿಗೆ ಸುಮಾರು 700 ವರ್ಷ ಆಯಿತು ಆದರೆ ಯಾವಾಗಲೂ ಅವರು ದರ್ಶನ ಕೊಟ್ಟದ್ದು 18 ವರ್ಷದ ಹುಡುಗನ ಹಾಗೆ ಅದನ್ನು ಅವರು ನೋಡಿದ್ದಾರೆ ಅವ್ರಿಗಿಂತ ಹಿಂದೆ ಅವರ ಹಿರಿಯರು ಅವರ ಅಜ್ಜಂದರು ನೋಡಿದ್ದಾರೆ ಆವಾಗಲೂ 18 ವರ್ಷ ಅಂದರೆ ಈ ರೀತಿ ವಯಸ್ಸನ್ನು ಸ್ಥಗನ ಮಾಡಿ ಬದುಕುವಂಥ ಶಕ್ತಿ ಯೋಗ ಸಿದ್ಧರಿಗೆ ಇವತ್ತೂ ಇದೆ ಅಂತ ಹೇಳ್ತಾರೆ ಅವರು ಅವರು ಪೇಟೆಗೆ ಬರೋಲ್ಲ ಅದು ಇದ್ದಾರೆ ಅವ್ರು ನಾವು ಕಾಡಿಗೆ ಹೋಗೋಲ್ಲ ಅವ್ರು ಪೇಟೆಗೆ ಬರೋಲ್ಲ ಹಾಗಾಗಿ ಭೇಟಿ ಆಗೋಲ್ಲ ಅವ್ರು ಇರುವ ಜಾಗಕ್ಕೆ ನಾವು ಹೋಗೋಲ್ಲ ನಾವು ಇರುವ ಜಾಗಕ್ಕೆ ಅವ್ರು ಬರೋಲ್ಲ ಆದರೆ ಅಂಥ ತಪಸ್ಸಿದ್ಧಿ ಇರತಕ್ಕಂಥ ಮಂದಿ ಇವತ್ತಿಗೂ ಇದ್ದಾರೆ ಅಂತಕ್ಕ ಮಾತನ್ನು ಅವರು ಆ ಗ್ರಂಥದಲ್ಲಿ ಬರೀತಾರೆ ಪರಮಹಂಸ ಯೋಗಾನಂದರು ಹಾಗೆ ಅವರು ಚಿಕ್ಕ ಹುಡುಗ ಆದರೆ ಮಹಾಜ್ಞಾನಿಗಳವರು ಯಾಕೆಂದರೆ ಋಷಿಗಳೆಲ್ಲ ಒಮ್ಮೆ ಸನತ್ ಕುಮಾರನನ್ನು ಕರೆದು ನಮಗೆ ಒಂದು ಪ್ರವಚನ ಮಾಡು ಅಂತ ಹೇಳಿದರು ಪ್ರವಚನ ಮಾಡುವಂತೆ ಬಂದರು ಅವರು ಪ್ರವಚನ ಮಾಡಲಿಕ್ಕೆ ಕೂತರು ಋಷಿಗಳೆಲ್ಲ 300, 400, 500 ವರ್ಷ ಆದವರು ತಲೆ ನೆರೆತವರು ದಾಡಿ ನೆರೆತವರು ಇವರು 6-7 ವರ್ಷದ ಹುಡುಗ ಇದ್ದಾನೆ ಅವರೆಲ್ಲ 600-700 ವರ್ಷದವರು ಶ್ರೋತೃಗಳು 6 ವರ್ಷದ ಹುಡುಗ ಪ್ರವಚನ ಮಾಡುವ ಕೂತಿದ್ದಾನೆ ಕೂತು ಪ್ರವಚನ ಮಾಡಿದರೆ ಏನು ಯಾರಿಗೂ ಅನ್ನಿಸ್ತಿರಲಿಲ್ಲ ಅವರು ಬೇಕು ಅಂತ ನಾನು ಇದನ್ನು ಈ ಹಿಂದೆ ಕೂಡ ಹೇಳಿದ್ದೆ ಸನತ್ ಕುಮಾರ ಹೇಳಿದ ಪುತ್ರಕಾಹ ಇತಿ ಹೋವಾಚ ನನ್ನ ಪ್ರೀತಿಯ ಮಕ್ಕಳೇ ಅಂತ ಕರೆದುಬಿಟ್ಟ ಇವರಿಗೆಲ್ಲ ಇಲ್ಲ ಇವನು 6 ವರ್ಷದ ಹುಡುಗ ನಾವು ತಲೆಹಣ್ಣಾದವರು ನಮ್ಮನ್ನು ಮಕ್ಕಳೇ ಅಂತ ಕರೀತಾನಲ್ಲ ನಾನು ಹೌದು ನಾನು ಮಕ್ಕಳೇ ಅಂತ ಯಾಕೆ ಕರೆದದ್ದು ಗೊತ್ತಾ ನಿಮಗೆ ಹೊರಗೆ ತಲೆ ಹಣ್ಣಾಗಿದೆ ಒಳಗೆ ಆಗಲಿಲ್ಲ ಒಳಗೆ ಹೆಣ್ಣಾದವರು ಮುದುಕರು ಹೊರಗೆ ಹೆಣ್ಣಾದವರಲ್ಲ ನನಗೆ ಒಳಗೆ ಹೆಣ್ಣಾಗಿದೆ ನಿಮಗೆ ಅದರಿಂದ ನನ್ನ ವಯಸ್ಸು ಗೊತ್ತಾಗಲಿಲ್ಲ ಒಳಗೆ ಹೆಣ್ಣಾದವರು ಮುದುಕರು ಹೊರಗೆ ಹೆಣ್ಣಾದವರು ವಯಸ್ಸಾದವರು ಅಷ್ಟೇ ಮುದುಕರು ಹಾಗಾಗಿ ನಾನು ನಿಮ್ಮನ್ನು ಮಕ್ಕಳೇ ಅಂತ ಕರೆದೆ ಅಂತ ಆವಾಗ ಋಷಿಗಳೆಲ್ಲ ತೆಪ್ಪಗಾದರು ಹಾಗಾಗಿ ಒಂದು ಮಹಾಜ್ಞಾನದ ಪರಂಪರೆಯನ್ನು ನಿರ್ಮಿಸಿದಂಥ ಚೇತನ 4 ಜನ ಮಹಾ ಋಷಿಗಳು ಅವರು ಆದರೆ ಅವರಿಗೆ ಪ್ರಪಂಚದ ಯಾವುದರಲ್ಲೇ ಆಸಕ್ತಿ ಇಲ್ಲ ಊರ್ಧ್ವರೇ ತಸ್ಕ ಅವನ್ನು ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿ ವಿಸ್ತಾರ ಮಾಡೋಲ್ಲ ಇವರೊಂದು ಗೊತ್ತಾಯಿತು ಯಾಕೆಂದರೆ ಅವರು ಒಂದು ಸೃಷ್ಟಿ ಆಗುವಾಗಲೇ ನಿರಗ್ನಿಯನ್ನು ಅವರು ಹುಟ್ಟುವಾಗಲೇ ಸನ್ಯಾಸಿಗಳಾಗೆ ಹುಟ್ಟಿಬಿಟ್ಟಿದ್ದಾರೆ ಇವರು ಸನ್ಯಾಸ ಜೀವನ ತೊರೆದು ಇನ್ನು ಸಂಸಾರಗಳಾಗೋದು ಸಾಧ್ಯ ಇಲ್ಲ ಛೇ ನಾನು ಈ ಸೃಷ್ಟಿ ವಿಸ್ತಾರ ಆಗಬೇಕು ಒಳ್ಳೆಯ ಸೃಷ್ಟಿಯಾಗಬೇಕು ತಮಸ್ಸಿನಂಥ ಸೃಷ್ಟಿಯಲ್ಲ ಜ್ಞಾನಿಗಳ ಪರಂಪರೆ ಹುಟ್ಟಬೇಕು ಅಂತ ಮಾಡಿದರೆ ಇದು ಆಗಲಿಲ್ಲ ಪುನಃ ಸೃಷ್ಟಿ ಬಂತಂತೆ ಚತುರ್ಮುಖನೇ ಅಂದರೆ ಇವೆಲ್ಲ ನಾವು ಒಂದು ಕ್ರಿಯೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಆಗುವ ತಳಮಳಗಳನ್ನೆಲ್ಲ ಚತುರ್ಮುಖನಲ್ಲೇ ತೋರಿಸ್ತಾರೆ ಚತುರ್ಮುಖನಿಗೂ ಕಳವಳ ಆಯ್ತಂತೆ ಏನಪ್ಪ ಇವನು ಸೃಷ್ಟಿ ಮಾಡಿದ ಇವರು ಏನು ಮುಂದೆ ಸೃಷ್ಟಿ ಮಾಡುವ ಲಕ್ಷಣವೇ ಕಾಣೋಲ್ಲ ಅಂತ ಚತುರ್ಮುಖನಿಗೆ ಒಳಗಿಂದ ಭಾವನೆಗಳದು ವ್ಯರ್ಥ ಆಗೋಯ್ತಲ್ಲ ಈ ಸಿಟ್ಟು ಈ ಸೃಷ್ಟಿ ಈ 4 ಮಂದಿಯನ್ನು ಸೃಷ್ಟಿ ಮಾಡಿದರು ಏನು ಉಪಯೋಗ ಬೀಳಲಿಲ್ಲ ಅಂತ ಒಂದು ಹುಬ್ಬು ಗಂಟಿಕೊಂಡು ಕೂತ್ಬಿಟ್ಟಂತೆ ಕೋಪ ಬಂತಂತೆ ಅವನಿಗೆ ಆ ಕೋಪದ ಫಲವಾಗಿ ಒಬ್ಬ ಮಗ ಹುಟ್ಟಿದ ಅವನೇ ರುದ್ರ ಸಿಟ್ಟಿನಿಂದ ಹುಟ್ಟಿದವ ಅದಕ್ಕೆ ಹೆಸರು ಅವನಿಗೆ ನೀಲ ಲೋಹಿತ ಅಂತ ನೀಲ ಕಪ್ಪು ಬಣ್ಣದವ ಕೆಂಪು ಬಣ್ಣದವ ಅಂತ ಏಕೆಂದರೆ ಅವನು ತಮೋಗುಣದವನು ಅದರಿಂದ ತಮೋಗುಣದ ಅಭಿಮಾನಿ ಅದರಿಂದ ನೀಲ ಬಣ್ಣದವ ಕೋಪದಿಂದ ಹುಟ್ಟಿದ್ರಿಂದ ಕೆಂಪು ಬಣ್ಣದವ ಹಾಗಾಗಿ ಅವನಿಗೆ ನೀಲ ಲೋಹಿತ ಅಂತ ಹೆಸರು ಬಂತು ಇವನು ಇವನಾದರೂ ಸೃಷ್ಟಿ ಮಾಡಲಿ ಅಂತ ತೀರ್ಮಾನ ಮಾಡಿ ಅಪ್ಪ ನೀನು ಸೃಷ್ಟಿ ಮಾಡು
ಸೃಷ್ಟಿ ವಿಸ್ತಾರ ಮಾಡು ಅಂತ ಹೇಳಿದರೆ ಅವನು ಭೂತಗಣಗಳನ್ನು ಸೃಷ್ಟಿ ಮಾಡಿದಂತೆ. ಅವು ಮತ್ತೆ ಸಂಹಾರ ಮಾಡುವ ಶಕ್ತಿಗಳು ಅಯೋಗ್ರಹಚಾರ್ಯ ಇವನನ್ನು ಸೃಷ್ಟಿ ಮಾಡಿ ಇವರು ಉಪಯೋಗ ಬಿಡಲಿಲ್ಲ. ಲೋಕಕಂಟಕಗಳಾದ ಭೂತಗಣಗಳು ನಿರ್ಮಾಣ ಆದವು, ಸಾವಿರಾರು ಭೂತಗಣಗಳು. ಕಡೆಗೆ ಚತುರ್ಮುಖ ಹೇಳ್ತಾನೆ, ಅಪ್ಪ ದಮ್ಮಯ್ಯ ನೀನು ಸೃಷ್ಟಿ ಮಾಡೋದು ಬೇಡ, ಯಾಕೆಂದರೆ ಹುಟ್ಟುವ ಮುಂಚೆ ಸಾಯುವರನ್ನು ಸೃಷ್ಟಿಸ್ತಾ ಇದ್ದೆ ನೀನು. ನೀನು ಸಾಯಬೇಕಾದವರು ಹುಟ್ಟಬೇಕಷ್ಟೇ, ಸಾಯುವರು ಹುಟ್ಟಿಬಿಟ್ರು, ಸಾಯಿಸೋರು ಹುಟ್ಟಿಬಿಟ್ರು. ನೀನು ಸೃಷ್ಟಿ ಮಾಡೋದು ಬೇಡ, ಸೃಷ್ಟಿ ಮಾಡಬೇಕಾದರೂ ಕೂಡ ಹೇಗೆ ನಾನು ಸೃಷ್ಟಿ ಮಾಡಬೇಕಾಗಿದ್ದರೆ ಭಗವಂತ ನನಗೆ ತಪ ಅಂತ ಒಂದು ಸಂದೇಶ ಕೊಟ್ಟ. ಅಂದರೆ ದೀರ್ಘವಾಗಿ ಆಲೋಚನೆ ಮಾಡು, ಆಲೋಚನೆ ಮಾಡಿ ಏನು ಮಾಡಬೇಕು ಅಂತ ತಿಳಿದ ಮೇಲೆ ಕೆಲಸ ಮಾಡು ಅಂತ. ಹಾಗೆ ನೀನೀಗ ತಪ ಅಂತ ಹೇಳಿಬಿಟ್ಟು ನೀನು ತಪಸ್ಸು ಮಾಡು. ಶಿವನು ಊರು ದೊರೆಯತಸ್ಕನಾಗಿ ತಪಸ್ಸು ಕೂತ್ಬಿಟ್ಟ. ಇವರು ಎರಡು ಸೃಷ್ಟಿ ಗಳಿಲಿಕ್ಕೆ ಆಗಲಿಲ್ಲ, ಶಿವ ಸಂಹಾರ ಕಾರ್ಯವನ್ನು ನಿಲ್ಲಿಸಿಬಿಟ್ಟು ಊರ್ಧ್ವರೇತಸ್ಕನಾಗಿ ತಪಸ್ಸಿ ಕೂತ್ಬಿಟ್ಟ ಶಿವ. ಇನ್ನು ಏನು ಮಾಡೋದು, ಸೃಷ್ಟಿ ಮುಂದುವರಿಬೇಕಲ್ಲ ಅಂತ ಯೋಚನೆ ಮಾಡಿ ಆಮೇಲೆ 10 ಜನ ಮಕ್ಕಳನ್ನು ಬ್ರಹ್ಮ ಸೃಷ್ಟಿ ಮಾಡಿದ. ಅವರೇ ಪ್ರಜಾಪತಿಗಳು, ನವ ಪ್ರಜಾಪತಿಗಳು. ಮರೀಚಿಹಿ ಅತ್ರ್ಯಂಗಿರಸೌ ಪುಲಸ್ತ್ಯ ಪುಲಹಃ ಕ್ರತು ಅನ್ಭೃಗು ವಸಿಷ್ಠ ದಕ್ಷಶ್ಚ. ಭೃಗು ದಕ್ಷ ವಸಿಷ್ಠ ದಶಮ ಸತ್ರ ನಾರದ ಅಂತ 9 ಮಂದಿ ಪ್ರಜಾಪತಿಗಳು, ಮರೀಚಿ ಅತ್ರಿ ಅಂಗ್ರಜ್ ಪುಲಸ್ಯ ಪುಲಹ ಕ್ರತು ಭೃಗು ವಸಿಷ್ಠ ದಕ್ಷ. ಇವರು ನವ ಪ್ರಜಾಪತಿಗಳು ಅಂತ. ಇವರ ಒಟ್ಟಿಗೆ ಒಬ್ಬ ಮತ್ತೊಬ್ಬ ಮದುವೆ ಆಗದವ ಹುಟ್ಟಿದ ನಾರದ. ಅವನು ಸಂಸಾರ ಪ್ರಪಂಚ ವಿಸ್ತಾರ ಮಾಡುವುದು ಬಿಟ್ಟು ವೀಣೆ ಇಟ್ಕೊಂಡು ಭಗವಂತನ ಗಾನ ಮಾಡಿ ಪ್ರಾರಂಭ ಮಾಡಿಬಿಟ್ಟ. ಆ ಹತ್ತು ಜನರಲ್ಲಿ ದಶಮ 10ನೆಯವ ನಾರದ. ನಾರದ ಅಂದರೆ ಏನು ಗೊತ್ತಾ, ಇದು ಒಂದೊಂದು ಹೆಸರು ಬಹಳ ಅದ್ಭುತವಾದ ಹೆಸರುಗಳು. ಈ ಹೆಸರುಗಳ ಹಿಂದೆ ಒಂದು ಫಿಲಾಸಫಿ ಇದೆ. ನಾರ ಅಂತಂದರೆ ಇಗ್ನೋರೆನ್ಸ್, ಅದನ್ನು ದ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ, ಕೊಡುವವನು ಅಂತ ಅಥವಾ ನಾಶ ಮಾಡುವವನು, ಎರಡೂ ಅರ್ಥ ಇದೆ. ಅಂದರೆ ನಮಗೆ ಒಳಗಿನಿಂದ ಅಜ್ಞಾನವನ್ನು ತೆಗೆಯುವವನು ಅಥವಾ ಅಜ್ಞಾನವನ್ನು ಕೊಡುವವನು, ಎರಡೂ ಆಗಬಹುದು. ಅದು ಹೇಗಪ್ಪ, ಅವನು ಎಲ್ಲಿ ನಾರದ ಹಿಂದೆಲ್ಲ ನಾರದ ಬರುತ್ತಿದ್ದ, ಬಂದು ಭೇಟಿ ಕೊಡುತ್ತಿದ್ದ, ಈಗ ಬರೋಲ್ಲ ಅವನು. ಅವನೇನು ಅಜ್ಞಾನ ಕೊಡುವುದೂ ಇಲ್ಲ ತೆಗೆಯುವುದೂ ಇಲ್ಲ, ಈಗಲೂ ಬರುತ್ತಾನೆ. ನಾರದ ಅಂದರೆ ನಮ್ಮ ಒಳಗಿರತಕ್ಕಂಥ ಜ್ಞಾನವನ್ನು ಉದ್ದೀಪನಗೊಳಿಸ್ತಕ್ಕಂಥ ಒಂದು ಎನರ್ಜಿ ಅಂದರೆ ಇಂಟ್ಯೂಷನ್. ಹಾಗಾಗಿ ಯಾರಿಗೆ ಇಂಟ್ಯೂಷನ್ ಇದೆ ಅವ್ರ ಹತ್ರೆಲ್ಲ ನಾರದ ಮಾತಾಡ್ತಾನೆ. ಕೆಲವರಿಗೆ ಏನು ಮಾಡಿದ್ರೆ ತಿಪ್ಪರಲಾಗ ಹಾಕಿದ್ರೆ ಇಂಟ್ಯೂಷನೇ ಇರೋಲ್ಲ, ಬರೇ ಬೈಹುಲ್ಲು ತಲೆ ಒಳಗೆ. ಅಂಥವರಿಗೆ ನಾರದನ್ನು ಗೊತ್ತಾಗೋದು. ಸೊ ಇಂಟ್ಯೂಷನಲ್ ಆಗಿರತಕ್ಕಂಥ ಒಂದು ಒಳಗಿಂದ ಒಂದು ಕ್ರಿಯೆ ಇದೆ, ಹೊಳೆಯುವುದು ಅಂತ ಹೇಳ್ತೇವೆ ನಾವು. ಈ ಮಂತ್ರಗಳು ಹೊಳೆದ ಹಾಗೆ ವಿಷಯಗಳು ಹೊಳೆಯೋದು, ಯಾರು ಹೇಳಬೇಕಾಗಿಲ್ಲ ತನ್ನಷ್ಟಕ್ಕೆ ಅಪೂರ್ವವಾದ ವಿಷಯಗಳು ಹೊಳಿತಾ ಇರ್ತಾವಲ್ಲ, ಆ ಇಂಟ್ಯೂಷನ್ನ ದೇವತೆ ಅವನು. ಹಾಗಾಗಿ ಯಾರಿಗೆ ಇಂಟ್ಯೂಷನ್ ಇದೆ ಅವರಿಗೆಲ್ಲ ನಾರದನ ಪರಿಚಯ ಇದೆ, ಇಂಟ್ಯೂಷನ್ ಇಲ್ಲದೇ ಇದ್ದವರಿಗೆ ಇಲ್ಲ. ಅಂದರೆ ಈಗಲೂ ನೀವು ಇಂಟ್ಯೂಷನ್ ಬೆಳೆಸಿಕೊಂಡ್ರೆ ನಾರದನ ಜೊತೆಗೆ ಮಾತನಾಡಬಹುದು. ಇವೆಲ್ಲ ಇನ್ನರ್ ಎಕ್ಸ್ಪೀರಿಯನ್ಸಸ್ಸು, ಅದು ಸುಮ್ಮನೆ ಶಬ್ದದಿಂದ ಹೇಳಿದ್ರೆ ಯಾರಿಗೂ ಅರ್ಥ ಆಗೋಲ್ಲ. ನೀವು ಒಳಗಿನಿಂದ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕಲಿಬೇಕು. ಅವಾಗ ಇದೆಲ್ಲವೂ ಕೂಡ ಅನುಭವವೇ, ಇದರಲ್ಲಿ ಯಾವುದೂ ಕೂಡ ಅನುಭವ ಅತೀತವಾದ ಸಂಗತಿಗಳಿಲ್ಲ. ಹಾಗಾಗಿ ಅವನು ಒಳಗಿನ ಪ್ರಪಂಚವನ್ನು ತಿದ್ದುವ ಕೆಲಸಕ್ಕೆ ತೊಡಗಿದ. ಒಳಗಿನ ಪ್ರಪಂಚ ತಿದ್ದುವುದಕ್ಕೆ ಅವನು ವೀಣೆ ಹಿಡಿದದ್ದು. ಯಾಕೆ ಗೊತ್ತಾ, ವೀಣೆ ಅನ್ನೋದಕ್ಕೆ ಏನು ಹೇಳ್ತಾರೆ ಗೊತ್ತಾ ಹಿಂದಿನವರು, ವೀಣಾವಾದನ ತತ್ವಜ್ಞ ಪರಂ ಬ್ರಹ್ಮ ಅಧಿಗಚ್ಚತಿ ಅಂತ. ನಿಮಗೆ ವೀಣೆ ಬಾರಿಸ್ಲಿಕ್ಕೆ ಬಂದರೆ ದೇವರು ಒಲಿದುಬಿಟ್ಟ. ದೇವರನ್ನ ತಿಳಿಯಲಿಕ್ಕೆ ಬಹಳ ಸುಲಭವಾದ ವಿಧಾನ ವೀಣೆ. ಯಾಕೆಂದರೆ ದೇವರನ್ನು ತಿಳಿಯಲಿಕ್ಕೆ ಕಾನ್ಸಂಟ್ರೇಷನ್ ಬೇಕು. ಕಾನ್ಸಂಟ್ರೇಷನು ವೀಣಾವಾದನದಲ್ಲಿ ಅಭ್ಯಾಸದಿಂದ ಡೆಮಾನ್ಸ್ಟ್ರೇಷನ್ವರೆಗೆ, ಮತ್ತು ಅದನ್ನು ಬಾರಿಸ್ತಾ ಕೂತಾಗ ಮೈಮರವು ಯಾವ ವಾದನಕ್ಕಿಂತ ಹೆಚ್ಚು ಏಕಾಗ್ರತೆಯನ್ನು ಅಪೇಕ್ಷಿಸುವ ವಾದ್ಯ ವೀಣೆ. ಹಾಗೆಯೇ ನಮಗೆ ನಾರದರು ಒಬ್ಬರು ವೀಣೆ ಹಿಡಿದರು, ಮತ್ತು ವಿದ್ಯಾದೇವತೆಗೂ ವೀಣೆ, ಸರಸ್ವತಿಯು ವೀಣೆ. ಅಂದರೆ ನಮಗೆ ವಿದ್ಯೆ ಒಲಿಯಬೇಕಾದರೆ ಏಕಾಗ್ರತೆ ಬೇಕು. ವೀಣೆ ಏಕಾಗ್ರತೆಯ ಸಂಕೇತ. ಏಕಾಗ್ರತೆ ಇಲ್ಲದೆ ವೀಣೆ ಬಾರಿಸ್ಲಿಕ್ಕೆ ಬರೋಲ್ಲ. ಬಾರಿಸ್ಲಿಕ್ಕೆ ಸದ್ದು ಬರುತ್ತೆ, ಅಪಸ್ವರ ಬರುತ್ತೆ ಅಷ್ಟೆ. ಅಂದರೆ ವೀಣೆ ನಿಮಗೆ ಸುಸ್ವರ ಆಗಬೇಕಾಗಿದ್ದರೆ ಅದು ಏಕಾಗ್ರತೆ ಬೇಕು. ಹಾಗಾಗಿ ವೀಣೆ ಅನ್ನೋದು ಏಕಾಗ್ರತೆಯ ಸಂಕೇತ. ವಿದ್ಯೆ ಏಕಾಗ್ರತೆಯಿಂದ ಸಾಧಿಸಿದಾಗ ಭಗವಂತ ಒಲಿಯುತ್ತಾನೆ. ಹಾಗಾಗಿ ಸರಸ್ವತಿ ವೀಣೆ ಹಿಡಿದು ನೀನು ವೇದವನ್ನು ಹೇಳುವಾಗ ಶ್ರುತಿಬದ್ಧವಾಗಿ ಹೇಳು ಅಂತಂದು,
ವೀಣೆಯಲ್ಲಿ ಅಪಶ್ರುತಿ ಬಂದರೆ ಕೇಳಲಿಕ್ಕಾಗೋಲ್ಲ. ಹಾಗೆ ವೇದ ಪಠನ ಮಾಡುವಾಗಲೂ ವೇದದಲ್ಲಿ ಅಪಶ್ರುತಿ ಬರಬಾರದು. ದುರ್ದೈವ ಏನಂದು ಇವತ್ತು ವೇದ ಹೇಳೋರಿಗೆ ಶ್ರುತಿ ಅಂದರೆ ಏನಂತ ಗೊತ್ತಿಲ್ಲ. ಅಪಶ್ರುತಿಯಲ್ಲಿ ಹೇಳೋದೇ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ. ಶ್ರುತಿ ಗೊತ್ತಿಲ್ಲದವರು ಅಂದರೆ ನಮ್ಮ ಒಂದು ಶ್ರುತಿಯಲ್ಲಿ ಹೇಳಬೇಕಲ್ಲ ಮಂತ್ರ, ಒಂದು ಏಕಶ್ರುತಿಯಲ್ಲ ಅಲ್ಲ, ಶ್ರುತಿಬದ್ಧವಾಗಿರಬೇಕು. ಶ್ರುತಿ ತಪ್ಪಿತು ಅಂತಂದರೆ ಅಂದರೆ ಶ್ರುತಿ ಅಂದರೆ ಏನಂತ ಗೊತ್ತಿಲ್ಲದವರು ಶ್ರುತಿಯನ್ನು ಶ್ರುತಿಬದ್ಧವಾಗಿ ಹೇಳುವುದು ಹೇಗೆ? ಶ್ರುತಿಯೇ ಗೊತ್ತಿರೋದಿಲ್ಲ ಅವರಿಗೆ. ಆದ್ದರಿಂದ ನಮ್ಮ ಬದುಕಿಗೆ ಒಂದು ಶ್ರುತಿ ಬೇಕು, ನಮ್ಮ ಒಳಗಿನ ಅಂತರಂಗದ ನಡೆಗೆ ಸಾಧನೆಗೆ ಒಂದು ಶ್ರುತಿ ಬೇಕು, ಹಾಗೆಯೇ ಮನಸ್ಸಿಗೆ ಒಂದು ಶ್ರುತಿ ಬೇಕು. ಅದು ಏಕಶ್ರುತಿಯಲ್ಲಿ ಏಕತಾನವಾಗಿ ಏಕಾಗ್ರವಾಗಿ ಕೆಲಸ ಮಾಡಬೇಕು. ಅದನ್ನು ಕಲಿಸಿಕೊಡುವವನು ನಾರದ. ಮನಸ್ಸು ಏಕಾಗ್ರತೆಯತ್ತ ಹೋಗಿ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ಬೇಕಾದ ಅಂತರಂಗದ ಸಿದ್ಧತೆ, ಅದಕ್ಕೆ ಇಂಟ್ಯೂಷನ್ನು ಇದೆಲ್ಲ ಕೊಡುವವ ನಾರದ. ಆದ್ದರಿಂದ ಅವನು ಸೃಷ್ಟಿಯ ಕೆಲಸ ಬಿಟ್ಟುಬಿಟ್ಟ, ನನ್ನ ಒಳಗಿನ ಡಿಪಾರ್ಟ್ಮೆಂಟ್ ತೊಗೊಳ್ತೀನಿ ರೀ, ನೀವು ಒಂದು ಸೃಷ್ಟಿ ಮಾಡಿ. ಅವು ಮತ್ತು ಅವು ಒಳಗೆಲ್ಲ ಕೆಟ್ಟು ಹೋಗಿರುತ್ತೆ, ಅವು ಯಾವುದು ಒಳಗೆ ಸರಿ ಇರೋಲ್ಲ, ಹೊಲಸು ತುಂಬಿಕೊಂಡಿರುತ್ತೆ, ಅದನ್ನು ತೊಳೆಯೋ ಕೆಲಸ ನಾನು ಮಾಡ್ತೇನೆ ಅಂದ. ಅದನ್ನ ನಾರದ ಹತ್ತನೆಯವ ದೂರ ನಿಂತ. ಈ ಒಂಬತ್ತು ಮಂದಿ ಋಷಿಗಳು ಸೃಷ್ಟಿಯ ವಿಸ್ತಾರ ಮಾಡುವುದಕ್ಕೆ ಸಿದ್ಧ ಇದ್ದರು. ಯಾಕೆಂದರೆ ಅವರು ಮದುವೆ ಮಾಡಿಕೊಂಡು ಸಂಸಾರಿಗಳಾಗಿ ಸೃಷ್ಟಿ ವಿಸ್ತಾರ ಮಾಡ್ತಾರೆ, ಆದರೆ ಅವ್ರಿಗೆ ಮದುವೆಯೇ ಆಗಲಿಲ್ಲ. ಇನ್ನು ಮದುವೆ ಆಗಬೇಕು, ಮದುವೆ ಆಗಬೇಕಾದ್ರೆ ಹುಡುಗಿಯರು ಹುಟ್ಟಬೇಕು, ಇನ್ನು ಹುಡುಗಿಯರೇ ಹುಟ್ಟಲಿಲ್ಲ, ಒಳ್ಳೆ ಪಚಿತಿ ಆಯ್ತಲ್ಲ. ಇನ್ನು ಮನು ಗಂಡಸರನ್ನು ಸೃಷ್ಟಿ ಮಾಡಿದ, ಹುಡುಗಿಯರೇ ಹುಟ್ಟಲಿಲ್ಲ, ಯಾರನ್ನು ಮದುವೆ ಮಾಡಿಕೊಳ್ಳುವುದು? ಸ್ವತಃ ಬ್ರಹ್ಮನಿಗೆ ಮದುವೆ ಆಗಲಿಲ್ಲ, ಹೆಂಗೆ ಹುಡುಗಿಯನ್ನು ಸೃಷ್ಟಿ ಮಾಡಿರಲಿಲ್ಲ ಅವನು, ಇನ್ನು ಹುಡುಗಿಯರನ್ನು ಸೃಷ್ಟಿ ಮಾಡಲಿಲ್ಲ. ಆಯಿತು, ಇವರು ಒಂಬತ್ತು ಮಂದಿ ಋಷಿಗಳು ಸೃಷ್ಟಿಯಾದರು. ಸೃಷ್ಟಿಯಾದ ಮೇಲೆ ಮುಂದೆ ಪ್ರಪಂಚದಲ್ಲಿ ಹೇಗೆ ನಡೆ ಇರಬೇಕು, ಧರ್ಮ ಮತ್ತು ಅಧರ್ಮದ ಬಗ್ಗೆ ಎಚ್ಚರ ಇರಬೇಕು. ಧರ್ಮದ ದಾರಿಯಲ್ಲಿ ನಡೆಯಬೇಕು, ಅಧರ್ಮವನ್ನು ಬಿಟ್ಟು ಧರ್ಮದ ದಾರಿ ಹಿಡಿಯಬೇಕು. ಅದಕ್ಕೋಸ್ಕರ ಚತುರ್ಮುಖ ಧರ್ಮ ಮತ್ತು ಅಧರ್ಮವನ್ನು ಸೃಷ್ಟಿ ಮಾಡಿದ. ಅಂದರೆ ಇಲ್ಲಿ ಎಲ್ಲ ಒಂದು ವಿಷಯ, ಒಂದು ಸಂಗತಿಯನ್ನು ಸೃಷ್ಟಿ ಹೇಳಿದರೆ ಆ ವಸ್ತು ಮತ್ತು ಅದರ ಅಭಿಮಾನಿ ದೇವತೆಯನ್ನು ಸೃಷ್ಟಿ ಮಾಡಿದ ಅಂತ. ಧರ್ಮದ ಅಭಿಮಾನಿ ದೇವತೆ ಯಮ, ಅವನನ್ನು ಸೃಷ್ಟಿ ಮಾಡಿದ. ಅದಕ್ಕೆ ವಿರುದ್ಧವಾಗಿ ಅಧರ್ಮ, ಅದರ ಅಭಿಮಾನಿ ದೇವತೆ ಎದೆಯಿಂದ ಧರ್ಮವನ್ನು ಸೃಷ್ಟಿ ಮಾಡಿದ, ಹಿಂಬದಿಯಿಂದ ಅಧರ್ಮವನ್ನು ಸೃಷ್ಟಿ ಮಾಡಿದ. ಹಾಗಾಗಿ ಒಂದು ಎದುರು ಬದರೇ ಆಗೋಲ್ಲ. ಧರ್ಮ ಸೃಷ್ಟಿ ಮಾಡಿದ್ದರಿಂದ ಮುಂದೆ ಭಗವಂತನ ಅವತಾರಕ್ಕೊಂದು ನಾಂದಿ ಆಯಿತು. ಯಮ ಧರ್ಮನಿಂದ ನಾಲ್ಕು ಭಗವಂತನ ಅವತಾರಗಳಾಗ್ತವೆ, ನಾರಾಯಣ, ನರ, ಹರಿ, ಕೃಷ್ಣ. ಅದರಲ್ಲಿ ನರ ಒಬ್ಬನು ಶೇಷಾಂಶ ಬಿಟ್ಟರೆ ಉಳಿದ ಮೂರು ಜನವು ನಾರಾಯಣನ ಅವತಾರಗಳು. ಹೀಗೆ ಭಗವಂತನ ಅವತಾರಕ್ಕೆ ನಾಂದಿಯಾಗಿ ಧರ್ಮ ಹುಟ್ಟಿದ, ಅಧರ್ಮ ಹುಟ್ಟಿತು. ಅಧರ್ಮ ಹುಟ್ಟಿದ್ದು ಕೂಡಲೇ ಅಧರ್ಮವನ್ನು ಪ್ರೋತ್ಸಾಹ ಮಾಡತಕ್ಕಂಥ ಗೆಳೆಯರು ಬೇಡವ ಹುಟ್ಟಿದರು. ಯಾವ ಕಾಮ ಕ್ರೋಧ ಲೋಭ, ಇನ್ನೇನಾಗಬೇಕು ಅಧರ್ಮಕ್ಕೆ? ಒಳ್ಳೆ ಬೆಂಬಲ. ಮನುಷ್ಯ ತಪ್ಪು ಮಾಡೋದಕ್ಕೆ ಮೂರೇ ಕಾರಣಗಳಿರುವುದು, ಕಾಮ, ಕ್ರೋಧ, ಲೋಭ. ಗೀತೆಯಲ್ಲಿ ಸ್ಪಷ್ಟ ಹೇಳಿದ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ, ಕಾಮಃ ಕ್ರೋಧಶ್ಚ ಲೋಭಶ್ಚ ತಸ್ಮಾದ್ ಏತತ್ರಯಂ ತ್ಯಜೇತ್. ಮನುಷ್ಯನಿಗೆ ನರಕಕ್ಕೆ ಹೋಗಲಿಕ್ಕೆ ಮೂರೇ ಬಾಗಿಲು ಅಂತ. ಅಂದರೆ ನರಕಕ್ಕೆ ಹೋಗಬೇಕ್ರಿ, ಬಾಗಿಲು ಎಲ್ಲಿದೆ ಗೊತ್ತಿಲ್ಲ, ಮೂರೇ ಬಾಗಿಲು, ಏನು ಕಷ್ಟ ಇಲ್ಲ. ಒಂದೋ ಕಾಮದ ಬಾಗಿಲು, ಇಲ್ಲ ಕ್ರೋಧದ ಬಾಗಿಲು, ಇಲ್ಲ ಲೋಭದ ಬಾಗಿಲು. ಆದ್ದರಿಂದ ನಿಮಗೆ ನರಕಕ್ಕೆ ಹೋಗಬಾರದು ಅಂತಿದ್ದರೆ ಈ ಮೂರರನ್ನು ಬಿಟ್ಟುಬಿಡಿ, ಕಾಮ, ಕ್ರೋಧ, ಲೋಭ, ಇದರ ಸುದ್ದಿಗೆ ಬರಬೇಡಿ ಇಂದ ಕೃಷ್ಣ ಗೀತೆಯಲ್ಲಿ. ಅದನ್ನು ಹೇಳಿದ್ರು ಬ್ರಹ್ಮ ಸೃಷ್ಟಿ ಮಾಡಿದ, ಯಾಕೆಂದರೆ ಅಧರ್ಮ ಮಾಡೋರು ಇದು ಬೇಕೇ ಬೇಕು. ಕಾಮ ಅನ್ನೋದು ಮಾಡಬಾರದ್ದನ್ನು ಮಾಡೋ ಬಯಕೆಯನ್ನು ಹುಟ್ಟಿಸುತ್ತೆ, ಅದನ್ನು ಪಡೀಬೇಕು ಅಂತ ಅನ್ನೋದನ್ನು ಮಾಡಬಾರದ ಕ್ರಿಯೆ ಮಾಡಿ ಏನಾದರೂ ಏನಕ್ಕೆ ಏನ ಪ್ರಕಾರೇಣ ಪಡೀಬೇಕು ಅನ್ನೋ ಹಠ ಬರುತ್ತೆ. ಅದು ಪಡೀಲಿಕ್ಕೆ ಆಗದೇ ಇದ್ದಾಗ ಅದು ಯಾರಿಂದಾಗ ಸಿಗಲಿಲ್ಲ ಅವ್ರ ಮೇಲೆ ಸಿಟ್ಟು ಬರುತ್ತೆ. ಒಂದು ಕೈ ನೋಡಿಬಿಡ್ಬೇಕು, ಅವ್ರನ್ನ ಮುಗಿಸ್ಬಿಡ್ಬೇಕು ಅಂತ. ಸಿಗದೇ ಇದ್ದರೆ ಯಾರ ಪಾಲಿಗೆ ಹೋಯ್ತು ಅದು ನನಗೆ ಬೇಕು ಅಂತಂದು ಅವ್ರ ಮೇಲೆ ಸಿಟ್ಟು. ಸಿಕ್ಕಿದರೆ ಅದು ಖರ್ಚಾಗುತ್ತಲ್ಲ, ಲೋಭ, ಕವಾಟಿನಲ್ಲಿಟ್ಟು ಪೂಜೆ ಮಾಡುವುದು. ಸೊ ಸಿಗದೇ ಇದ್ದರೆ ಕೋಪ, ಸಿಕ್ಕಿದರೆ ಸ್ಟಿಂಜಿನೆಸ್, ಲೋಭ. ಮನುಷ್ಯನನ್ನು ಹಾಳು ಮಾಡುವ ಮೂರೇ ಸಂಗತಿಗಳು. ಒಂದು, ಮೊದಲನೆಯದಾಗಿ ಮನುಷ್ಯನಿಗೆ ಇದೆಲ್ಲ ಅನಂತರ ಅದರ ಮರಿಗಳು. ಮೂಲಭೂತವಾಗಿ ಕಾಮಾತ್ ಕ್ರೋಧೋ ವಿಜಯತೆ, ಕೋಪ ಅನ್ನೋದು ಕಾಮದ ನಂತರ ಬರುವುದು. ಕಾಮ ಒಂದು ಇಲ್ಲದೇ ಇದ್ದರೆ ಕೋಪವೂ ಇಲ್ಲ, ಲೋಭವೂ ಇಲ್ಲ. ಹಾಗಾಗಿ ಮೂರು ಅಂದರೆ ನಿಜವಾಗಿ ಒಂದೇ. ಕಾಮಯೇಷ, ಬರೀ ಮನುಷ್ಯನ ಬಯಕೆಗಳು, ಆಸೆಗಳು. ಕಾಮ ಅಂದರೆ ಸೆಕ್ಸ್ ಅಲ್ಲ,
ಸೆಕ್ಸು ಒಂದು ಕಾಮ ಅಷ್ಟೆ. ಕಾಮ ಅಂದರೆ ಬಯಕೆಗಳು. ಮನುಷ್ಯನ ಬಯಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ಅವನು ಎಲ್ಲ ಅನ್ಯಾಯಗಳನ್ನು ಮಾಡ್ತಾನೆ. ಬಯಕೆಯಿಂದ ತಪ್ಪು ಮಾಡ್ತಾನೆ, ಬಯಕೆ ಈಡೇರಿದಾಗ ಕೋಪಿಸಿಕೊಳ್ತಾನೆ. ಹಾಗಾಗಿ ಕೋಪ ಅನ್ನೋದು ಬಯಕೆಯಿಂದ ಬರುವುದು. ನಮಗೆ ಬಯಕೆ ಇಲ್ಲದಿದ್ದರೆ ಕೋಪವೇ ಬರೋದು. ಮಕ್ಕಳು, ನಮ್ಮ ಮನೆಯಲ್ಲಿ ಮಕ್ಕಳು ಪರೀಕ್ಷೆಯಲ್ಲಿ ಫೇಲಾದರೆ ಸಿಟ್ಟು ಬರುತ್ತೆ ಮಕ್ಕಳ ಮೇಲೆ. ಅಲ್ಲಿ ನೆರೆಮನೆಯ ಮಕ್ಕಳು ಫೇಲಾದರೆ ಬರೋಲ್ಲ. ಯಾಕೆ? ಯಾಕೆ ಅವ್ರು ಪಾಸಾಗಬೇಕು ಅಂತ ಬಯಕೆ ಇಲ್ಲ ನಮಗೆ. ಅದು ನಮ್ಮ ಹುಡುಗ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಉಂಟು, ಅವ್ನು ಫೇಲಾದ ನೆನ್ನೆ ಬೆನ್ನು ಪುಡಿ ಮಾಡ್ತೇನೆ ಶುರು ಮಾಡಿದ್ರು. ಸಿಟ್ಟು ಒಂದಾಯಿತು. ಯಾಕೆಂದರೆ ನನ್ನ ಮಗ ಪಾಸಾಗಬೇಕು ಅಂತ ಅಟ್ಯಾಚ್ಮೆಂಟ್ ಇದೆ. ನೆರೆಮನೆಯ ಮಗ ಪಾಸಾಗದೆ ಅದು ನಮ್ಮ ಹುಡುಗಲ್ರಿ, ನೆರೆಮನೆ ಹುಡುಗ, ನಮ್ಮ ಸಂಬಂಧ ಇಲ್ಲ. ಕೋಪವೇ ಬರೋಲ್ಲ. ಆದರೆ ಕೋಪ ಬರಬೇಕಾದ್ರೆ ಒಂದು ಬಯಕೆ ಇರಬೇಕು. ಅದನ್ನೇ ತುಂಬ ಕಾಮ ಇದ್ದರೆ ಕೋಪ ಜಾಸ್ತಿ. ಅದನ್ನೇ ಗಂಡ ಹೆಂಡರು ಜಗಳ ಮಾಡೋದು ಜಾಸ್ತಿ. ಪಕ್ಕದ ಮನೆಯವ್ರು ಜಗಳ ಮಾಡಲಿಕ್ಕೆ ಆಗುದಿಲ್ಲ, ಹೆಂಡತಿ ಹತ್ರ ಜಗಳ ಮಾಡಬೇಕು. ಕಾಮಾತ್ ಕ್ರೋಧ, ಎಷ್ಟು ಕಾಮ ಹೆಚ್ಚಾಯಿತು ಅಷ್ಟು ಜಗಳ ಹೆಚ್ಚಾಗುತ್ತೆ ಗಂಡ ಹೆಂಡರಲ್ಲಿ ಕೂಡ. ಪ್ರತಿಯೊಂದು ಒಂದು ಆಸೆ ಈಡೇರಿದಾಗ ಸಿಟ್ಟು ಬರೋದು, ಜಗಳ ಅಂದ ತಪ್ಪು ಮಾಡುವುದು, ಕೋಪಿಸಿಕೊಳ್ಳುವುದು ಎಲ್ಲ ಇದಕ್ಕೇನೆ. ಅಧರ್ಮಕ್ಕೆ ಬೇಕಾದ ಮೂರು ಮಂದಿ ಗೆಳೆಯರು, ಕಾಮ ಕ್ರೋಧ ಲೋಭ ಸೃಷ್ಟಿ ಮಾಡಿದ. ಅವ್ರದ್ದೆಲ್ಲ ಆಯಿತು.